ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದಂತಹ ಸಿದ್ದರಾಮಯ್ಯನವ್ರನ್ನ ಆರೋಗ್ಯ ವಿಚಾರಿಸುವಂತ ದೃಷ್ಟಿಯಿಂದ ಇವತ್ತು ಭೇಟಿ ಮಾಡಿ ಒಂದು ಹೂಗುಚ್ಚ ಕೊಟ್ಟು ಸ್ಪೀಡಿ ರಿಕವರಿ ಅಂತ ಹೇಳಿ ಹೋಗೋದಕ್ಕೋಸ್ಕರ. ಯಾಕೆಂದ್ರೆ ಸಿದ್ದರಾಮಯ್ಯನವರು ನಾವೆಲ್ಲ ಕಾಂಗ್ರೆಸ್ ನಲ್ಲಿ ಒಟ್ಟಿಗೆ ಕೆಲಸ ಮಾಡಿದಂತವ್ರು ಮತ್ತು ನಮ್ಮ ಮೈಸೂರು ಭಾಗದ ಹಿರಿಯ ನಾಯಕರು ಕೂಡ ಇದ್ದರು. ಹಾಗಾಗಿ ಆರೋಗ್ಯ ಸರಿ ಇಲ್ಲದೆ ಇರುವಂತ ಸಮಯ ಯಾರ್ಯಾದ್ರೂ ಬಂದು ಅವರು ಆರೋಗ್ಯ ವಿಚಾರಿಸಿ ಅವ್ರು ಬೇಗ ಗುಣ ಆಗ್ಲಪ್ಪ ಅಂತ ಆರೈಕೆ ಮಾಡುವಂಥದ್ದು ನಮ್ಮ ರಾಜಕೀಯ ಸಹಿಷ್ಣುತೆ. ಹಾಗಾಗಿ ಇವತ್ತು ಬಂದು ಅವರು ಅಧಿಕೃತ ಸರ್ಕಾರಿ ನಿವೇಶನದಲ್ಲಿ ಮಾತಾಡಿ ಅವರಿಗೆ ಶೀಘ್ರ ಗುಣಮುಖರಾಗಲಿ ಅಂತ ಹೇಳಿ ಹಾರೈಸಿ ಹೋಗ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆಯವರು ಅಖಿಲ ಭಾರತ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಸಂತೋಷ. ನಾನು 40 ವರ್ಷಗಳ ಕಾಲ ಕಾಂಗ್ರೆಸ್ ಅಲ್ಲಿ ಇದ್ದವನು, ನಾನು ವಿದ್ಯಾರ್ಥಿ ಸಮಿತಿಯಲ್ಲಿ. ಹಾಗಾಗಿ ನಾನು ದೆಹಲಿಗೆ ನಮ್ಮ ಯಾವುದು ಶೆಫರ್ಡ್ಸ್ ಇಂಡಿಯಾ ಇಂಟರ್ನ್ಯಾಷನಲ್ ಮೀಟಿಂಗ್ ಹೋದಂಥ ಸಂದರ್ಭದಲ್ಲಿ ಅವರು ಹೆಡ್ ಕ್ವಾರ್ಟರ್ಸಲ್ಲಿ ಇದ್ದಾರೆ ಅಂತ ಗೊತ್ತಾಯಿತು. ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವ್ರನ್ನ ಆರೋಗ್ಯ ವಿಚಾರಿಸುವಂಥ ದೃಷ್ಟಿಯಿಂದ ಇವತ್ತು ಭೇಟಿ ಮಾಡಿ ಒಂದು ಹೂಗುಚ್ಚ ಕೊಟ್ಟು ಸ್ಪೀಡಿ ರಿಕವರಿ ಅಂತ ಹೇಳಿ ಹೋಗೋದಕ್ಕೋಸ್ಕರ. ಯಾಕೆಂದರೆ ಸಿದ್ದರಾಮಯ್ಯನವರು ನಾವೆಲ್ಲ ಕಾಂಗ್ರೆಸ್ನಲ್ಲಿ ಒಟ್ಟಿಗೆ ಕೆಲಸ ಮಾಡಿದಂಥವ್ರು ಮತ್ತು ನಮ್ಮ ಮೈಸೂರು ಭಾಗದ ಹಿರಿಯ ನಾಯಕರು ಕೂಡ ಇದ್ದರು. ಹಾಗಾಗಿ ಆರೋಗ್ಯ ಸರಿ ಇಲ್ಲದೆ ಇರುವಂಥ ಸಮಯ ಯಾರ್ಯಾದರೂ ಬಂದು ಅವರು ಆರೋಗ್ಯ ವಿಚಾರಿಸಿ ಅವ್ರು ಬೇಗ ಗುಣ ಆಗ್ಲಪ್ಪ ಅಂತ ಆರೈಕೆ ಮಾಡುವಂಥದ್ದು ನಮ್ಮ ರಾಜಕೀಯ ಸಹಿಷ್ಣುತೆ. ಹಾಗಾಗಿ ಇವತ್ತು ಬಂದು ಅವರು ಅಧಿಕೃತ ಸರ್ಕಾರಿ ನಿವೇಶನದಲ್ಲಿ ಮಾತಾಡಿ ಅವರಿಗೆ ಶೀಘ್ರ ಗುಣಮುಖರಾಗಲಿ ಅಂತ ಹೇಳಿ ಹಾರೈಸಿ ಹೋಗ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆಯವರು ಅಖಿಲ ಭಾರತ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಸಂತೋಷ. ನಾನು 40 ವರ್ಷಗಳ ಕಾಲ ಕಾಂಗ್ರೆಸ್ ಅಲ್ಲಿ ಇದ್ದವನು, ನಾನು ವಿದ್ಯಾರ್ಥಿ ಸಮಿತಿಯಲ್ಲಿ. ಹಾಗಾಗಿ ನಾನು ದೆಹಲಿಗೆ ನಮ್ಮ ಯಾವುದು ಶೆಫರ್ಡ್ಸ್ ಇಂಡಿಯಾ ಇಂಟರ್ನ್ಯಾಷನಲ್ ಮೀಟಿಂಗ್ ಹೋದಂಥ ಸಂದರ್ಭದಲ್ಲಿ ಅವರು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇದ್ದಾರೆ ಅಂತ ಗೊತ್ತಾಯಿತು. ವಿಸ್ತಾರ ನ್ಯೂಸ್, ನಿಖರ ಜನಪರ.